ಕೋಟಾದಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಅವಳು ಕಾರ್ಯನಿರ್ವಹಿಸ್ತಾ ನೈಟ್ ಡ್ಯೂಟಿ ಮಾಡ್ತಾ ಇದ್ದರು. ಆ ವೇಳೆಗೆ ಅವಳಿಗೆ ಯಾರೋ ಕ್ರೂರ ವ್ಯಕ್ತಿಗಳು, ಯಾರನ್ನೋ ಗೊತ್ತಿಲ್ಲ, ಏನೋ ಕೆಲವು ಹೆಸರು ಬಂದವು, ಆದರೆ ಕ್ರೂರ ವ್ಯಕ್ತಿಗಳು ಅವಳ ಮೇಲೆ ಬಲಾತ್ಕಾರ ಮಾಡಿ ಮರಣಾಂತಕ ಹಲ್ಲೆ ಮಾಡಿದ್ದಾರೆ. ಅವಳು ಸಾವನ್ನು ಅಪ್ಪಿದ್ದಾಳೆ. ನೋಡ್ರಿ, ನಮ್ಮ ಭಾರತ ದೇಶ ಇಷ್ಟು ಸಾಂಸ್ಕೃತಿಕ ದೇಶ ಅಂತೇವಿ, ಅಂತ ರಾವಣ ಸಹಿತ ಕ್ರೂರಿದ್ದ, ಆದ್ರೆ ಸೀತಾಗ ಅವಳು ಪರವಾನಗಿ ಇಲ್ಲದ ಮುಟ್ಟಿರ್ಲಿಲ್ಲ. ಅಂದ್ರ ಈ ಕೃತ್ಯ ಮಾಡಿದವರು ರಾವಣಕ್ಕಿಂತ ಅತ್ಯುತ್ತಮ ಕ್ರೂರ ಅದಾರ. ಅದಕ್ಕ ಇವತ್ತಿನ ದಿವಸ ನಮ್ಮ ಇಡೀ ದೇಶದಾಗ, ಭಾರತ ದೇಶದಾಗ ಭಾರತೀಯ ವೈದ್ಯಕೀಯ ಸಂಘ, ಅದರಂತೆ ನಮ್ಮ ಈ ಚಿಕ್ಕೋಡಿಯ ತಾಲೂಕಿನ ಎಲ್ಲ ವೈದ್ಯರು ಬಂದಿದ್ದಾರೆ, ಅದರಂತೆ ವೈದ್ಯ ಸಿಬ್ಬಂದಿಗಳು ಸಹಿತ ಬಂದಿದ್ದಾರೆ, ಅದರಂತೆ ರೋಟರಿ ಕ್ಲಬ್ದವರು ಸಹಿತ ನಮ್ಗೆ ಈ ಸಮರ್ಥನೆ ನೀಡಿದ್ದಾರೆ, ವಕೀಲರ ಸಂಘ ಸಹಿತ ಸಮರ್ಥನೆ ನೀಡಿದ್ದಾರೆ, ಅದರಂತೆ ಆದರ್ಶ ಪ್ಯಾರಾಮೆಡಿಕಲ್ ಕಾಲೇಜ್ ಚಿಕ್ಕೋಡಿ, ಮಗ್ದೂಮ್ ಪ್ಯಾರಾಮೆಡಿಕಲ್ ಕಾಲೇಜ್ ಚಿಕ್ಕೋಡಿ, ಹಾಗೂ ನಮ್ಮ ಬಾತೆ ಸ್ಪಂದನಾ ಮೆಡಿಕಲ್ ಕಾಲೇಜ್ ಚಿಕ್ಕೋಡಿ, ಅದರಂತೆ ಧನ್ವಂತರಿ ಫಾರ್ಮಸಿ ಕಾಲೇಜ್ ಚಿಕ್ಕೋಡಿ, ಅದರಂತೆ ಅಂಕ್ಲಿಯಿಂದ ಡಾಕ್ಟರ್ ಎನ್ ಎ ಮಗ್ದೂಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಹಾಗೂ ಬೇಡಿಕೆಯಾಳ ಸಮನೆವಾಡಿಯಿಂದ ಆಚಾರ್ಯ ದೇಶಭೂಷಣ್ ಮೆಡಿಕಲ್ ಕಾಲೇಜ್, ಹೀಗೆ ಎಲ್ಲ ಕೆ ಎಲ್ ಕಾಲೇಜ್, ಕೆ ಎಲ್ ಆಸ್ಪತ್ರೆ ವೈದ್ಯರು ಅವರೇ, ಇವರು ಅನ್ನದೇ ಫಾರ್ಮಸಿ ಯೂನಿಯನ್ದವರು ಕೂಡ ಬಂದಿದ್ದಾರೆ, ಸಾಮಾನ್ಯ ಜನತೆ ಸಹಿತ ಇದಕ್ಕೆ ಸಪೋರ್ಟ್ ಮಾಡ್ಯಾರ. ಇದು ವೈದ್ಯರಿಗೆ ಆಗೈತಂದ್ರೆ ವೈದ್ಯರಷ್ಟೇ ಮಾಡಬೇಕಂತಲ್ಲ, ಒಬ್ಬ ಹೆಣ್ಮಗಳಿಗೆ ಈ ರೀತಿ ಆಗಿದೆ ಅಂದ್ರೆ ಇದು ನಮ್ಮ ಎಲ್ಲ ಸಮಾಜದ ಹೊಣೆ ಇದೆ. ಅದಕ್ಕೆ ಮಾನವೀಯತೆಯಿಂದ ಎಲ್ಲರೂ ನಮ್ಗೆ ಕೈಗೂಡಿದ್ದಾರೆ. ಇವತ್ತು ನಾವು ಎಲ್ಲರೂ ಈ ಕೃತ್ಯವನ್ನು ಖಂಡಿಸ್ತೇವೆ. ಅದರಂತೆ ಇವತ್ತು ನಾವು ನಮ್ಮ ಎಲ್ಲ ಇವತ್ತು ಬಂದ ಸಿಬ್ಬಂದಿಗಳ ಪರವಾಗಿ ಇದು ಪ್ರೈಮ್ ಮಿನಿಸ್ಟರ್ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ.